ಜಿಲ್ಲಾನಂದಪ್ಪನವರ ಅಧ್ಯಕ್ಷತೆಯಲ್ಲಿ ನಾವು ಕೇಕ್ ತರಿಸುವ ಮೂಲಕ ಮುಂದಿನ ವರ್ಷ 2019 ಎಲ್ಲರಿಗೂ ಸಹ ಒಳ್ಳೆಯ ದಿನಗಳಾಗಿ ಪರಿಗಣಿಸಿ ನಮ್ಮ ಪಕ್ಷಕ್ಕೆ ಮತ್ತು ನಮ್ಮ ವೈಯಕ್ತಿಕ ಜೀವನಕ್ಕೆ ಹರಿಯರ. ಆದ್ದರಿಂದ ಈ ಚುನಾವಣೆ 2019 ಚುನಾವಣೆ ನಮ್ಮ ಪಕ್ಷಕ್ಕೆ ಲಾಭದಾಯಕವಾಗಿರಲಿ. ಪಕ್ಷದ ಎಲ್ಲರಿಗೆ ನಮ್ಮ ಪಕ್ಷದ ಪರವಾಗಿ ಮತ್ತು ಇಡೀ ನನ್ನ ಪರವಾಗಿ ಎಲ್ಲರಿಗೂ ಶುಭಾಶಯ ಹೇಳುತ್ತಾ ಮುಂದೆ ಬರ್ತಕ್ಕಂಥ ಲೋಕಸಭಾ ಎಲೆಕ್ಷನ್ನಲ್ಲಿ ಏನು ಕೊಲೆಕ್ಷನ್ ನಮ್ಮ ಅಲೈನ್ಸ್ ಆಗ್ತಾ ಇದೆಯಲ್ಲ ಕಾಂಗ್ರೆಸ್ ಮತ್ತು ಕಾಂಪಿಟೇಷನಲ್ಲಿ ಒಂದು 35-20 ಗೆಲ್ಲಿ ಅಂತ ಆಸೆ. ಎಲ್ಲರಿಗೂ ಶುಭ ಕೋರಿ ನಾನು ಭಾಷೆ ಮುಗಿಸ್ತೇನೆ. ಹೊಸ ವರ್ಷದ 2019 ಇಸ್ವಿ ಹೊಸ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೀವಿ. ಸರ್ವ ಕನ್ನಡಿಗರಿಗೂ ಎಲ್ಲರಿಗೂ ನಮ್ಮ ಪಕ್ಷದ ಮುಖಂಡರಿಗೂ ಎಲ್ಲರಿಗೂ ನಮಸ್ಕರಿಸ್ತಾ ಈ ಎರಡು ಮಾತುಗಳನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸ್ತೀನಿ. ಮತ್ತು ಈ ಒಂದು 2019 ನಮಗೆ ಒಳ್ಳೆ ದಿವಸ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ 2018 ನಾವು ಭಾಳ ಚುನಾವಣೆಗಳಲ್ಲಿ ನಾವು ಭಾಳ ಕಷ್ಟ ಅಂತ ನಾವು ಭಾಳ ನೋವು ತನಗೆ ನೋವು ಎಲ್ಲ ತನಿದೆ. ನಮ್ಮ ಸರ್ಕಾರದಿಂದ ಕುಮಾರಸ್ವಾಮಿಯವರು ಪೂರ್ತಿ 5 ವರ್ಷ ಮುಖ್ಯಮಂತ್ರಿಯಾಗಿ ಸ್ವತಂತ್ರವಾಗಿ ನಡೆಸಲಿ ಅಂತ ಹೇಳ್ಬಿಟ್ಟು ನಾನು ಎಲ್ಲರಿಗೂ ಇಷ್ಟಪಡ್ತೀನಿ ಹೇಳೋಕ್ಕೆ. ಆಮೇಲೆ ಮಹಾನಗರ ಪಾಲಿಕೆ ಬಂತು, ಅದರಲ್ಲಿ ವಾರ್ಡ್ಗಳು ಒಂದೊಂದು ವಾರ್ಡಿಗಾರ ಒಬ್ಬೊಬ್ಬರು ಬಿಟ್ಟಿರ್ತಾರೆ, ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಬೇಕು, ಇದು ಮಾಡಬೇಕು, ನಮ್ಮವ್ರನ್ನೇ ಜವಾಬ್ದಾರಿ ನಾನು ತಗೊಳ್ತೀನಿ. ಹಾಗಾಗಿ ಪ್ರತಿಯೊಬ್ಬ ಲೀಡ್ರು ಒಂದು ಮುಖ ಪರಿಚಯ ಇರೋಂಥರಾಗಬೇಕು. ಎಲ್ಲರೂ ಕೊನೆಯ ಪಕ್ಷ ಒಂದು 4-5 ಹೊಸತಿ 6-7 ಗೆಲ್ಲಿಸ್ಕೊಂಡಿದ್ರು, ಈ ಸತಿ ಒಂದು 4-5 ನಾವು ಗೆದ್ರೆ ಒಂದು ಗೌರವ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಕೊನೆಯ ಪಕ್ಷ ಒಂದು 10-20 ಓಟಗಳನ್ನು ಓಟರ್ ತಗೊಂಡ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬರೀ ಓಟಕ್ಕೆ ಫ್ಲೆಕ್ಸಿಗೆ ಅವು ತರಲಿಲ್ಲ ಇವು ತರಲಿಲ್ಲ ಅವೆಲ್ಲ ಬೇಡ. ಕಷ್ಟಪಟ್ಟು ಜನಗಳ ಹತ್ರ ಹೋಗಿ ನಾವು ಓಟ್ ಕೇಳಬೇಕು, ಜನಗಳಿಗೆ ಕಿರುಪರಿಚಿತರಾಗಬೇಕು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಜಿಲ್ಲಾ ಅಧ್ಯಕ್ಷರು ಎಲ್ಲರೂ ಹೋದರೆ ಈ ಒಂದು ನಾಡಿನ ಸಮರ್ಥ ಕನ್ನಡಿಗರಿಗೂ ನಮ್ಮ ಪಕ್ಷದ ಮುಖಂಡರಿಗೂ ಪದಾಧಿಕಾರಿಗಳಿಗೂ ಆ ಭಗವಂತನಿಗೆ ಅಧಿಕಾರ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಬೇಡ್ತಾ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸಿ ನಾನು ನಮಸ್ಕಾರ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಜೊತೆಗೆ ಅಧ್ಯಕ್ಷರಿಗೆ ಒಂದು ಮನವಿ, ಮುಂಬರತಕ್ಕಂಥ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನಾವು ತಾಲೂಕು ಅಧ್ಯಕ್ಷರಿಗೆ ಸ್ವಲ್ಪ ಪ್ರೆಸರ್ ಹಾಕಿಬಿಟ್ಟು ವಾರ್ಡ್ಗಳ ಆಕಾಂಕ್ಷಿಗಳ ಸಭೆ ಕರೆಸೋಕ್ಕೆ ತಾವು ಸ್ವಲ್ಪ ಪ್ರೆಸರ್ ಹಾಕಬೇಕು. ಯಾಕಂತಂದರೆ ಈ ಬಾರಿ ವಾತಾವರಣ ಚೆನ್ನಾಗಿದೆ. ನಾವು ದಕ್ಷಿಣದಲ್ಲಿ ಯುವಾರ ವಾರ್ಡ್ನಲ್ಲಿ ಗೆಲ್ತೀವಿ, ಉತ್ತರದಲ್ಲಿ ಗೆಲ್ತೀವಿ ಅನ್ನೋ ಒಂದು ಭಾಳ ಇದೆ, ಆ ಥರ ಅವಕಾಶ ಇದೆ. ದಯಮಾಡಿ ಸ್ವಲ್ಪ ತಾವು ಒಪ್ಪಿಕೊಳ್ಳುವಂತೆ ನನ್ನ ಮಾತು ಅವರೆಲ್ಲ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ ಒಂದರಿಂದ 1.5 ತಿಂಗಳಾದ್ರೂ ಬರ್ತದೆ. ಅದಕ್ಕೆ ಆ ಚುನಾವಣೆಗೆ ಹೆಚ್ಚು ಗಮನ ಕೊಡೋಕೆ ಎಲ್ಲ ಕಾರ್ಯಕರ್ತರು ನಮ್ಮ ಲೀಡರ್ಸು ಎಲ್ಲರೂ ಅದಕ್ಕೆ ಹೆಚ್ಚಿನ ಪ್ರಯಾಣ ಅವ್ರ ವೈಯಕ್ತಿಕ ಎಲ್ಲರೂ ಇದ್ದಿದ್ದೆ ಬೇರೆ ಪಾರ್ಟಿ ಏನು ಮುಂದೆ ಆಗಿ ನಮ್ಗೆ ಗೊತ್ತಿಲ್ಲ. ರಾಜಕೀಯವಾಗಲಿ ಈ ನಮ್ಮ ಕಾರ್ಪೊರೇಷನ್ ಎಲೆಕ್ಷನ್ ನಮ್ಮ ಜಿಲ್ಲಾಧ್ಯಕ್ಷರಾದ ಈ ಜಿಲ್ಲೆಯ ಕಾರ್ಯಾಧ್ಯಕ್ಷರಾದ ಟಿ ದಾಸ್ ಗಣೇಶಪ್ಪನವರೇ, ಉದ್ದೇಶ ಏನಪ್ಪ ಅಂದ್ರೆ 2018 ಕಳೆದಾಗಿದೆ 2019. ಎಲ್ಲರಿಗೂ ಧನ್ಯವಾದಗಳು. ಮೊದಲಿಗೆ ನಾನು ಜಿಲ್ಲಾಧ್ಯಕ್ಷ ಚಿದಾನಂದ ಅವರಿಗೆ ಧನ್ಯವಾದ ಹೇಳ್ತೀನಿ. ಈ ಒಂದು ಸಭೆ ಹೊಸ ವರ್ಷ ಆಚರಣೆ ಕೇಕ್ ಕತ್ತರಿಸುವ ಮೂಲಕ ನಮ್ಮ ಒಂದು ಇದಕ್ಕೆ ಹುಮ್ಮಸ್ ಪಟ್ಟಿದ್ದಾರೆ ಅವರು. ಜೆ ಡಿ ಎಸ್ ಸಿಟಿಯಿಂದ ಏನು ನಾವು ಕಾರ್ಯಕ್ರಮ ಇಟ್ಕೊಂಡಿದ್ವಿ, ಬಂದು ಕೇಕ್ ಕತ್ತರಿಸುವ ಮೂಲಕ ನಮಗೆ ಇನ್ನೂ ಒಂದು ಆಶೆ ಮುಂದೆ ಇನ್ನೂ ಬೆಳೆಯಬೇಕಂತ ಇದು ಮಾಡಿದ್ದಾರೆ. ನಮಗೆ ಅವ್ರಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದ ಹೇಳ್ತೀನಿ. ಈ ಒಂದು ದಿನದಲ್ಲಿ 2018 ಕಳೆದು 2019 ನಾವು ಕಾಯುತ್ತಾ ಇದ್ವಿ. ಈ 2019 ಎಲ್ಲರಿಗೆ ಶುಭವಾಗಲಿ. ಮತ್ತು 2019 ನಮ್ಮ ಪಕ್ಷ ಇನ್ನೂ ಸಹ ಬೆಳೀಲಿ ಅಂತ ಹೇಳಿ ಇಲ್ಲಿ ನೆರೆದಿದ್ದಂಥ ಎಲ್ಲರಿಗೆ ಶುಭಾಶಯ. 2018
ಎಮ್ ಎಲ್ ಎ ಚುನಾವಣೆ ಬಂತು, 2019ರಲ್ಲಿ ಎಂ ಪಿ ಚುನಾವಣೆ ಬರ್ತಾ ಇದೆ. ಎಂ ಪಿ ಚುನಾವಣೆ ಜೊತೆಗೆ ಪಟ್ಟಣ ಪಂಚಾಯತ್ ಇರ್ಬೋದು, ಪುರಸಭೆ ಇರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು, ಆಯಾ ತಾಲೂಕುಗಳಿಗೆ ತಕ್ಕಂತೆ ಆ ಊರಿಗೆ ತಕ್ಕಂತೆ ಚುನಾವಣೆ ಬರ್ತಾ ಇದೆ. ಆ ಒಂದು ಚುನಾವಣೆ ಸಂದರ್ಭದ ಜವಾಬ್ದಾರಿ ಇದೆ ನಮ್ಮ ಜಿಲ್ಲೆಗೆ. ಎಂ ಪಿ ಚುನಾವಣೆ ಇರ್ಬೋದು, ಇನ್ನು ಅನೇಕ ಯಾವ ಪುರಸಭೆ ಪಟ್ಟಣ ಚುನಾವಣೆ ಇರ್ಬೋದು. ಈಗಾಗಲೇ ನಾವು ಪಕ್ಷದ ತಾಲೂಕು ಅಧ್ಯಕ್ಷರುಗಳಿಗೆ ಒಂದು ಜನ ನಾವು ಸಂಪರ್ಕ ಮಾಡಿ ಮತ್ತವರಿಗೆಲ್ಲ ಒಂದು ಪತ್ರವನ್ನು ಸಹ ಸಂಪರ್ಕ ಮಾಡಿ ಚುನಾವಣೆ ಬರ್ತಾ ಇದೆ, ಮ್ಯಾಗಳೇ ಪಕ್ಷದ ಆದೇಶ ಇದೆ. ನಮ್ಮ ರಾಷ್ಟ್ರಾಧ್ಯಕ್ಷರ ವರಿಷ್ಠ ದೇವೇಗೌಡರು ಪದೇ ಪದೇ ನಮ್ಮ ದೋಸ್ತರ ಮುಖಾಂತರ ಬೂತ್ ಮಟ್ಟದ ಸಭೆಯನ್ನು ಕರೆದು ಪಕ್ಷ ಸಂಘಟನೆ ಆಗಬೇಕು, ನಾವು ನಮ್ಮದೇ ಪಕ್ಷ ರಾಜ್ಯದಲ್ಲಿ ಅಧಿಕಾರ ಹಿಡಿದಿರೋದ್ರಿಂದ ನಮಗೆ ಮುಜುಗರ ಆಗಬಾರ್ದು, ನಾವು ಎಲ್ಲ ಕೆಲವು ವಾರ್ಡ್ಗಳಲ್ಲಿ ನಾವು ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ನಾವು ಆ ರಾಷ್ಟ್ರಾಧ್ಯಕ್ಷರು ಪದೇ ಪದೇ ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಪಾರ್ಟಿಗೆ. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ನಮ್ಮ ಪಕ್ಷದ ತಾಲೂಕು ಅಧ್ಯಕ್ಷರಿಗೆ ಸಲಹೆಯನ್ನು ಕೊಟ್ಟಿದ್ದೇವೆ, ಕುಟುಂಬಕ್ಕೆ ಸಂಪರ್ಕ ಮಾಡಿದ್ದೇವೆ. ನೀವು ಬೂತ್ ಮಟ್ಟದ ಸಭೆಯನ್ನು ಕರೆದು ಯಾರ್ಯಾರು ಈಗಲೇ ಈ ಒಂದು ಚುನಾವಣೆಗೆ ನಿಲ್ಲಿಸಿ ಎದುರಿಸ್ಬೇಕು ಪಕ್ಷದ ವಾರ್ಡನ್ನ, ಯಾರ್ಯಾರಿಗೆ ನೀವು ಟಿಕೆಟ್ ಕೊಡ್ತೀರಿ, ಯಾರು ಆಯ್ಕೆ ಮಾಡ್ತೀರಿ, ಒಂದು ಮೂರು ಜನ ಆಕಾಂಕ್ಷಿಗಳು, ಮೂರರಿಂದ ನಾಲ್ಕು ಎಷ್ಟೇ ಆಕಾಂಕ್ಷಿಗಳು ಆಕಾಂಕ್ಷಿಗಳು ತೃಪ್ತಿ ತಗೊಳ್ರಿ. ಈಗಾಗಲೇ ನಾವು ಸೂಚನೆ ಕೊಟ್ಟಿದ್ದೇವೆ, ನಾವು ಸೂಚನೆ ಕೊಟ್ಟಿಲ್ಲ, ಶ್ರೀನಿವಾಸ್ ಹೇಳಿದ ಹಾಗೆ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ ಚುನಾವಣೆ ಬಗ್ಗೆ. ಆ ನಿಟ್ಟಿನಲ್ಲಿ ನಮ್ಮ ಪಕ್ಷದ ತಾಲೂಕು ಅಧ್ಯಕ್ಷರು ಹೆಚ್ಚಿನ ಶ್ರಮ ವಹಿಸಬೇಕು. ಈಗ ದಾವಣಗೆರೆ ನಮ್ಮೂರದ ದರ್ಶನಕ್ಕೆ ನಮ್ಮ ಸಗನ್ ಗೌಡರು, ಸಗನ್ ಗೌಡರು ಈಗಾಗಲೇ ಫೋನ್ ಬಗ್ಗೆ ಸಹ ಹೇಳಿದ್ದೇವೆ, ಪತ್ರ ಬಗ್ಗೆನೂ ಸಂಪರ್ಕ ಮಾಡಿದ್ದೆ, ತಗೊಂಡಿಲ್ಲ ತಗೊಂಡಿಲ್ಲ ನಾನು ಪತ್ರ ತಗೊಂಡಿಲ್ಲ ಅಂತ ನನಗೆ ವಿಷಯ ಗೊತ್ತಾಯ್ತು. ಆ ನಿಟ್ಟಿನಲ್ಲಿ ನಾನು ಫೋನ್ ಬಗ್ಗೆ ಅವ್ರಿಗೆ ಸಂಪರ್ಕ ಮಾಡಿ ನೀವು ಅವರು ಇದನ್ನು ತಾಲೂಕಿನ ಒಂದು ಸಭೆ ಕರೀರಿ, ನಿಮ್ಮ ದಾವಣಗೆರೆ ಉತ್ತರ ಏನಿದೆ ಆಕಾಂಕ್ಷೆಗಳು ನೀವು ಮಾಡಿದ್ದೀರಿ, ಏನು ಮಾಡಿದ್ದೀರಿ ಅಂತ ನಾನು ಕೇಳಿದಾಗೆಲ್ಲ ನಾನು ಒಂದೆಲ್ಲ ಮಾತಾಡಿದ್ದೀನಿ, ಚರ್ಚೆ ಮಾಡಿದ್ದೀನಿ ಅಂತ ಅವರು ತಮ್ಮ ಅನಿಸಿಕೆಗಳಲ್ಲಿ ನನಗೆ ಫೋನಲ್ಲಿ ಹೇಳಿದ್ದಾರೆ. ಅಲ್ಲಿ ಏನು ಮುಂದೆ ಚುನಾವಣೆ ಅರ್ಪಳಿ ಮಾಡಿಕೊಂಡ ಅಲ್ಲಿ ಅದೇನು ಪರಿಸ್ಥಿತಿ ಅರ್ಪಳಿ ಹರಿಹರ ಅರ್ಪಳಿ ಹರಿಹರ ನಮ್ಮ ಚನ್ನಗಿರಿ ಮುಗಿದೋಗಿದೆ ಅರ್ಪಳಿ ಅರ್ಪಳಿ ಇದೆ ಚನ್ನಗಿರಿಗೆ ಅಡ್ಡ ಮುಗಿದೋಗಿದೆ. ಯಾರು ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೆ ಆಗ್ಲೇ ಕ್ರಮ ತಗೊಂಡಿದ್ದೀವಿ. ಮುಂದೆ ನಿನ್ನೆ ಈಗ ಪಕ್ಷದ ಮೂರನೇ ತಾರೀಕು ನಾವು ಪಕ್ಷದ ಎಂ ಪಿ ಚುನಾವಣೆ ಬಗ್ಗೆ ಮೀಟಿಂಗ್ ಕರೆದಿದ್ದಾರೆ ದಾವಣಗೆರೆಯಲ್ಲಿ. ಪಕ್ಷದ ತಾಲೂಕು ಸ್ವತಂತ್ರವರು ಕ್ಯಾಂಡಿಡೇಟ್ ಎಮ್ ಎಲ್ ಎ ಎಮ್ ಎಲ್ ಎ ಎಲೆಕ್ಷನ್ ಸ್ವತಂತ್ರ ಇರ್ಬೋದು, ಪಕ್ಷದ ಮುಖಂಡರು, ತಾಲೂಕು ಅಧ್ಯಕ್ಷ ಇರ್ಬೋದು, ಎಲ್ಲರಿಗೂ ಸಹ ಒಂದು ಸಭೆ ಕರೆದಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮೂರನೇ ತಾರೀಕು ಆ ಸಭೆ ಎಲ್ಲರೂ ಭಾಗವಹಿಸಿದೆ. ಏನಾದರೂ ತಮ್ಮ ಸಲಹೆ ಸೂಚನೆಗಳನ್ನು ಹೇಳಿದ್ರೆ ಆ ಸಭೆಯಲ್ಲಿ ಚರ್ಚೆ ಮಾಡಿ.